ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸಂತಸದ ದಿನ. ಭಾರತದ ಐತಿಹಾಸಿಕ ಕಾಲಘಟ್ಟದಲ್ಲಿ ಇದೊಂದು ವಿಶೇಷವಾದ ದಿನ. ಕಾರಣ ಏನಂದರೆ, ನಾವು ಚಂದ್ರಯಾನವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದಂಥ ಕ್ಷಣ 6:04 ಲ್ಯಾಂಡ್, ನಾವು ಏನು ಕೊಟ್ಟಂಥ ವಿಜ್ಞಾನಿಗಳು ಕೊಟ್ಟಂಥ ಟೈಮ್ನಲ್ಲಿ ಕರೆಕ್ಟಾಗಿ ಲ್ಯಾಂಡ್ ಆಗಿದೆ. ಇದು ಭಾರತಕ್ಕೆ ಅಭೂತಪೂರ್ವವಾದಂಥ ಒಂದು ಕ್ಷಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭೂತಪೂರ್ವವಾದಂಥ ಕ್ಷಣ. ಕಾರಣ ಏನಂದರೆ, ಏನು ಜಾಗತಿಕ ದೇಶದಲ್ಲಿ ರಾಷ್ಟ್ರದಲ್ಲಿ 3ನೇ ರಾಷ್ಟ್ರ ಆಗಿ ಎಂತಹ ಒಂದು ಒಂದು ಉಡಾವಣೆಯನ್ನು ಮಾಡಿದ್ದೇವೆ. ಈ ಎಲ್ಲ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ವಿಜ್ಞಾನಿಗಳಿಗೆ ಅಭಿನಂದಿಸುತ್ತೇನೆ. ಮತ್ತು ಇಂತಹ ಒಂದು ಯಶಸ್ವಿ ಚಂದ್ರಯಾನಕ್ಕೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಮತ್ತು ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ವಿಶ್ವಗುರು ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಇಡೀ 140 ಕೋಟಿ ಜನಸಂಖ್ಯೆಯು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ದಿನದಲ್ಲಿ ಎಂತಹ ದಿನ, ಶ್ರೇಷ್ಠವಾದ ದಿನ. ಏ ಮುಂದೆ ನಮ್ಮ ದೇಶ ಕಾಣದಂತಹ ಎಂತಹ ಅಭಿವೃದ್ಧಿ ಹೊಂದುತ್ತೆ, ಎಲ್ಲ ನಮ್ಮ ಒಂದು ಕಲ್ಪನೆಗಳಿಗೂ ಕೂಡ ಇದು ಯಶಸ್ಸನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಯಶಸ್ಸನ್ನು ನಾವು ಕಾಣ್ತೀವಿ ಅಂತ ನನಗೆ ಒಂದು ನಂಬಿಕೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೇಶಾದ್ಯಂತ ಎಲ್ಲರೂ ನಮ್ಮ ಭಾರತೀಯರು ಕೂಡ ಪೂಜೆ ಪುಮಸ್ಕಾರಗಳನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳುತ್ತೇನೆ. ಈ ಒಂದು ಸಂತಸ ನಮ್ಮ ಇವತ್ತು ನಮ್ಮ ದೇಶಕ್ಕೆ ಇದೊಂದು ಸಂತಸದ ದಿನ, ಹಬ್ಬದ ದಿನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಂತಹ ಒಂದು ಕ್ಷಣಗಣನೆಗೆ ಏನು ದುಡಿದಂತಹ ವಿಜ್ಞಾನಿಗಳು ಸಾಕಷ್ಟು ವರ್ಷಾನುಗಟ್ಟಲೆಯಿಂದ ಅಗಲಿರುಳು ನಿದ್ದೆ ಮಾಡಿದ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರ ಕುಟುಂಬದವರಿಗೂ ಅವರಿಗೂ ಕೂಡ ಅನಂತ ಅನಂತ ಕೋಟಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂತಹ ಒಂದು ನಮ್ಮ ದೇಶಕ್ಕೆ ನಮಗೂ ಕೂಡ ಇವತ್ತು ಹೆಮ್ಮೆ ಆಗ್ತಾ ಇದೆ. ಎಂತಹ ಒಂದು ದೇಶದಲ್ಲಿ ಹುಟ್ಟಿದ್ದೇವೆ, ಎಂತಹ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಭಾಳ ಖುಷಿ ಆಗ್ತಾ ಇದೆ. ಈ ಒಂದು ಮಾಧ್ಯಮ ಮಿತ್ರರಿಗೂ ಕೂಡ ಮತ್ತು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಭಾರತೀಯರು ಮತ್ತು ತುಮಕೂರಿನ ಸದೃದಯ ನಾಗರಿಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ.